ಮಂಗಳೂರಿನ ಬೊಕ್ಕಪಟ್ಟಣದ ಯುವಜನ ಸಂಘ ಅಕ್ಷಯ ಆಶ್ರಯದಲ್ಲಿ 56ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಂಭ್ರಮದಿಂದ ನಡೆಯಿತು. ದಿವಂಗತ ಗಣಪತಿ ಭಟ್ ಇವರ ಮಕ್ಕಳ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯವನ್ನು ನಡೆಸುವ ಮೂಲಕ ಬೊಕ್ಕಪಟ್ಟಣದ ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟಿನ ಸಭಾಭವನ ಅಕ್ಷಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದ್ದು ನೂರಾರು ಭಕ್ತರು ವಿಘ್ನೇಶ್ವರ ಕೃಪೆಗೆ ಪಾತ್ರರಾದರು. ಈ ವೇಳೆ ಅಧ್ಯಕ್ಷರಾದ ನರೇಂದ್ರ ಸಾಲಿಯಾನ್, ಉಪಾಧ್ಯಕ್ಷ ಆರ್ ಗಣೇಶ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಕಾರ್ತಿಕೇಯ ಬಂಗೇರ, ಕೋಶಾಧಿಕಾರಿ ವರುಣ್ ಕರ್ಕೇರ, ಜೊತೆ ಕಾರ್ಯದರ್ಶಿ ಚೇತನ್ ಕೋಟ್ಯಾನ್, ಚಿತ್ರಕುಂದರ್ ಮತ್ತಿತರರು ಉಪಸ್ಥಿತರಿದ್ದರು. 6ನೇ ನಾವು ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸಿದ್ದೇವೆ. 1969 ಇಸವಿಯಲ್ಲಿ ಪ್ರಾರಂಭಗೊಂಡಂತಹ ನಮ್ಮ ಈ ಒಂದು ಸಂಸ್ಥೆ, ಪ್ರಥಮವಾಗಿ ನಾವು ಸಾರ್ವಜನಿಕ ಗಣೇಶೋತ್ಸವ ಮುಖಾಂತರ ನಮ್ಮ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೆವು. ಕಳೆದ 56 ವರ್ಷಗಳಿಂದ ಶ್ರೀ ವೀರವಿನಾಯಕ ದೇವರ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ನಾವಿಲ್ಲಿ ಇವತ್ತು ಬೆಳಗ್ಗೆ 8:45ಕ್ಕೆ ನಮ್ಮ ಮಂಗಳೂರಿನ ಪ್ರಸಿದ್ಧ ಉದ್ಯಮಿ ಲೋಟಸ್ ಇದರ ಪ್ರಾಪರ್ಟೀಸ್ ಮಾಲಕರಾಗಿರುವಂಥ ಸಂಪತ್ ಶೆಟ್ಟಿಯವರು ಇವರ ದಿವ್ಯಾಸದಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಂಡು ವಿಜೃಂಭಣೆಯಿಂದ 3 ದಿವಸಗಳ ಕಾಲ, ಅಂದರೆ ಇವತ್ತು 7ನೇ ತಾರೀಕು, 8ನೇ ತಾರೀಕು ಹಾಗೂ 9ನೇ ತಾರೀಕುವರೆಗೆ ಸಾಯಂಕಾಲ ಇದರ ದೇವರ ಮಹಾಪೂಜೆಯೊಂದಿಗೆ ವಿಸರ್ಜನೆ ಮೆರವಣಿಗೆ ನಡೆಯಲಿದೆ. ವಿಸರ್ಜನೆ ಮೆರವಣಿಗೆ ಇಲ್ಲಿಂದ ಗೋಳೂರು ಸುಲ್ತಾನ್ ಬತ್ತೇರಿಯಾಗಿ, ಅಲ್ಲಿಂದ ಉರುವ ಮಡದಕಣಿ ಚರ್ಚಿಗೇಟ್ ಆಗಿ ನಮ್ಮ ಬೊಬ್ಬರಿ ದೇವಸ್ಥಾನ ಎಂದು ಕರೆಯುವಂಥ ನದಿ ಕಿನಾರೆಯಲ್ಲಿ ಶ್ರೀ ದೇವರ ವಿಗ್ರಹ ಜಲಸ್ತಂಭನಗೊಳ್ಳಲಿದೆ. ನಾಳೆ ಮಧ್ಯಾಹ್ನ ಒಂದು ಸಭಾ ಕಾರ್ಯಕ್ರಮ ನಡೆಯಲಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಪರಿಸರದ ಶಾಲೆಯ ಮಕ್ಕಳಿಗೆ ಹಾಗೂ ನಮ್ಮ ಪರಿಸರದ ಬಡ ವಿದ್ಯಾರ್ಥಿಗಳಿಗೆ, ಅದೇ ರೀತಿ 90%ಕ್ಕಿಂತ ಅಧಿಕ ಮಾರ್ಕನ್ನು ಪಡೆದಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿವೇದನ ನೀಡುವ ಕಾರ್ಯಕ್ರಮ ಇದೆ. ಅದೇ ರೀತಿ ನಾಳೆ ಸಾಯಂಕಾಲ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಧಾರ್ಮಿಕ ಸಭಾ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಸಾಹುಕಾರ್ ಕಿರಣ್ ಪೈ ಅವರು ವಹಿಸಲಿದ್ದಾರೆ ಹಾಗೂ ಅದರ ಉಪನ್ಯಾಸವನ್ನು ಗಜಾನನ ಪೈ ಅವರು ನೀಡಲಿದ್ದಾರೆ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಾವು ಈ ನಮ್ಮ ಪರಿಸರದ ಮಕ್ಕಳಿಗೆ ಬರವಂತಿರ್ತಕ್ಕಂಥ ಆಟೋಟ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನವನ್ನು ಕೂಡ ಇಡಲಿಕ್ಕಿದ್ದೇವೆ. ನಮ್ಮ ಈ ಅಕ್ಷಯ ಸಭಾಂಗಣದಲ್ಲಿ ಈ ಗಣೇಶೋತ್ಸವ 3 ದಿವಸ ನಮ್ಮದು ಶ್ರೀ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಮಾಡ್ತಿದ್ದೇವೆ. ಆ ಶ್ರೀದೇವರ ಮೂರ್ತಿಯನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ವರ್ಷದ 365 ದಿವಸ ಕೂಡ ಶ್ರೀ ಜನಸೇವೆ ಮುಖಾಂತರ ದೇವರ ಸೇವೆಯನ್ನು ಎಣಿಸಿಕೊಂಡು ಇಲ್ಲಿ ಪ್ರತಿನಿತ್ಯ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:30 ಗಂಟೆಯಿಂದ 1 ಗಂಟೆವರೆಗೆ ಪ್ರತಿನಿತ್ಯ ಉಚಿತವಾಗಿ ಫಿಸಿಯೋಥೆರಪಿ ಕಾರ್ಯಕ್ರಮ ಕೂಡ ನಡೆಯುತ್ತಿದೆ. ಪ್ರತಿ ಶುಕ್ರವಾರ KMC ಸಹಯೋಗದೊಂದಿಗೆ ಕಮ್ಯುನಿಟಿ ಕ್ಲಿನಿಕ್ ಕೂಡ ನಡೆಯುತ್ತಿದೆ. ಉಚಿತವಾಗಿ ಇಲ್ಲಿ ಬ್ಲಡ್ ಟೆಸ್ಟ್ ನಡೆಯುತ್ತಿದೆ, ಮೆಡಿಸಿನ್ ಅನ್ನು ಉಚಿತವಾಗಿ ಕೊಡ್ತಿದ್ದೇವೆ. ಅದೇ ರೀತಿ ಕಳೆದ ತಿಂಗಳಿಂದ ನಾವು ನಮ್ಮ ಪರಿಸರದ ವಿದ್ಯಾರ್ಥಿಗಳಿಗಾಗಿ ಧಾರ್ಮಿಕ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಬೆಳಗ್ಗೆ 10:30 ಗಂಟೆಯವರೆಗೆ ಉಚಿತ ಧಾರ್ಮಿಕ ಶಿಕ್ಷಣವನ್ನು ಕೂಡ ನೀಡುತ್ತಿದ್ದೇವೆ. ಇದರ ಸದುಪಯೋಗವನ್ನು ನಮ್ಮ ಎಲ್ಲ ಪರಿಸರದ ಎಲ್ಲ ಮಕ್ಕಳು ಇದನ್ನು ಪಡೆದುಕೊಳ್ಳಬೇಕಾಗಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡಲಿಕ್ಕೆ ಇಚ್ಛಿಸಿದ್ದೇನೆ. ನಾನು ಕಿಶೋರ್ ಕುಮಾರ್ ಶೆಟ್ಟಿ, ನಾನು ಶ್ರೀ ವೀರವಿನಾಯಕ ಜನಸೇವನ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದೇನೆ. ಹಾಗೆ ಇವರು ನರೇಂದ್ರ ಸಾಲಿಯನ್, ನಮ್ಮ ಯೋಜನಾ ಸಂಘದ ಅಧ್ಯಕ್ಷರಾಗಿದ್ದಾರೆ. ಇವರು ಗೋಪಾಲ್ ಬಂಗೇರ, ಇವರು ನಮ್ಮ ಯೋಜನಾ ಸಂಘದ ಮಾಜಿ ಅಧ್ಯಕ್ಷರು. ಗಣೇಶ್ ಕುಮಾರ್, ಇವರು ನಮ್ಮ ಯೋಜನಾ ಸಂಘದ ಉಪಾಧ್ಯಕ್ಷರು. ವರುಣ್ ಕರ್ಕೇರ, ಇವರು ನಮ್ಮ ಸಂಘದ ಕೋಶಾಧಿಕಾರಿಯಾಗಿದ್ದಾರೆ.